ಭಾರಿ ಖುಷಿ ಆಗ್ತಾ ಇತ್ತು. ನಮ್ಮ ಗೆಳೆಯರು ಹೇಳ್ತಾ ಇದ್ರು ರಾಜ್ಯದಲ್ಲಿ ಕಚ್ಚಾಡುವರನ್ನು ಕೂಡಿಸಿ ಹೊಲಿಸು ಅಂತ ಹೇಳಿ. ಏನು ಮಾಡೋದು, ನಾವು ಈ ರಾಜಕಾರಣದ ರಾಜಕೀಯ ದೊಂಬರಹಾಟವನ್ನು ನೋಡ್ಕೊಂಡೇ ಬರ್ತಾ ಇದ್ದೀವಿ, ನೋಡ್ಕೊಂಡೇ ಬರ್ತಾ ಇದ್ದೀವಿ. ಅವ್ರ ಮೇಲೆ ಇವರು ಕೆಸರು ಹಚ್ಚೋದು, ಇವ್ರ ಮೇಲೆ ಅವ್ರ ಕೆಸರು ಹಚ್ಚೋದು, ಅವ್ರು ಮಾಡಿದ ಸಾಧನೆ ಇವ್ರು ಕಿತ್ತೋಗಿದ್ದು, ಇವ್ರು ಮಾಡಿದ ಸಾಧನೆಯನ್ನು ಅವ್ರು ಕಿತ್ತೋಗಿದ್ದು. ಯಾವುದೇ ಒಂದು ಸರ್ಕಾರ ನನಗೆ ಹೇಳ್ತಾ ಇದೆ ನೋಡಿ, ಸಿ ಟಿ ರವಿ ಕನ್ನಡಿಗರಿಗೆ ಧ್ವಜ ಬೇಡುವಂತೆ. ಅವನೆಂಥ ಮೂರ್ಖ ಇದ್ದಾನೆ, ಅವನು ಎಂಥ ಮೂರ್ಖ ಇದ್ದಾನೆ. ಕನ್ನಡದ ಬಾವುಟ ಹಾಕಬೇಕು, ರಾಷ್ಟ್ರದ ಒಂದೇ ಬಾವುಟ ಇದೆಯಲ್ಲ, ಅದೇ ಬಾವುಟ, ಅದೇ ಬಾವುಟ ಸಾಕು, ರಾಷ್ಟ್ರ ಧ್ವಜವನ್ನೇ ಎಲ್ಲ ಗೌರವಿಸೋಣ ಅಂತ ಹೇಳಿ. ನಾನು ಹೇಳ್ತೀನಿ ರವಿಯವರು, ನೀವ್ಯಾಕೆ ಇಟ್ಕೊಂಡಿದ್ದೀರಿ ಬಿ ಜೆ ಪಿ ಧ್ವಜ ಅಂತ? ಯಾಕೆ ಇಟ್ಕೊಂಡಿದ್ದೀರಿ, ಯಾಕೆ ಇಟ್ಕೊಂಡಿದ್ದೀರಿ ಅದನ್ನು, ಯಾಕೆ ಬೇಕದು ಧ್ವಜ? ಕನ್ನಡಿಗರ ಅಸ್ತಿತ್ವಕ್ಕಾಗಿ, ಒಂದು ಪ್ರಾಂತೀಯ ಜನರ ಒಗ್ಗಟ್ಟಿಗಾಗಿ, ಒಮ್ಮತಕ್ಕಾಗಿ, ಒಂದು ಸಂಸ್ಕೃತಿ ಅನ್ನೋ ವಿಚಾರಕ್ಕಾಗಿ ಅದನ್ನು ಒಂದು ಬಾವುಟ ಅಂತ ಹೇಳಿ ಮಾ ರಾಮಮೂರ್ತಿಯವರ ಕಾಲದಿಂದ ಮಾಡಿದಂಥದ್ದು. ಇಡೀ ಕನ್ನಡಿಗರು ಈ ಬಾವುಟದ ಹಡಿಯಲ್ಲಿ ಒಗ್ಗೂಡಿ ಕರ್ನಾಟಕ ಅನ್ನುವ ರಾಜ್ಯದಲ್ಲಿ ಕನ್ನಡ ಅನ್ನುವ ಭಾಷೆ, ಕನ್ನಡ ಸಂಸ್ಕೃತಿ ವಿಚಾರಗಳನ್ನು ವಿಜೃಂಭಿಸಬೇಕು ಅನ್ನೋ ಕಾರಣಕ್ಕೋಸ್ಕರ, ಪರಿಚಯಿಸಬೇಕು, ಗೊತ್ತಾಗಬೇಕು ಬೇರೆಯವರಿಗೆ ಅನ್ನೋ ಕಾರಣಕ್ಕೋಸ್ಕರ ಕನ್ನಡದ ಬಾವುಟವನ್ನು ಮಾನ್ಯ ಸಿದ್ದರಾಮಯ್ಯವರ ಅಧಿಕಾರದ ಅವಧಿಯಲ್ಲಿ ಒಂದು ಬಾವುಟವನ್ನು ಮಾಡಿ ಅದನ್ನು ಅಧಿಕೃತಗೊಳಿಸಲಿಕ್ಕೆ ಕೇಂದ್ರದ ಒಂದು ಕೇಂದ್ರಕ್ಕೆ ಕಳಿಸ್ಕೊಟ್ರು. ಕೇಂದ್ರ ಕಳಿಸ್ಕೊಟ್ರೆ ಇವತ್ತವರೆಗೂ ಅನುಮೋದನೆ ಮಾಡಿ ಕೇಂದ್ರ ಕಳಿಸ್ಕೊಡ್ಲಿಲ್ಲ. ಆದರೆ ಇದ್ದಕ್ಕಿದ್ದಂಗೆ ಮೊನ್ನೆ ಸಿ ಟಿ ರವಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು, ಕನ್ನಡಕ್ಕೆ ಕರ್ನಾಟಕಕ್ಕೆ ಪ್ರತ್ಯೇಕ ಬಾವುಟ ಅಗತ್ಯ ಇಲ್ಲ, ಬಾವುಟ ಬೇಡ. ಇವನು ಯಾರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇವನು ಯಾರು, ಇವನು ಅದನ್ನ ಹೇಳಕ್ಕೆ? ತನ್ನ ಕೋಟಿ ಕೋಟಿ ಕನ್ನಡಿಗರ ಭಾವನೆಗಳನ್ನು ಅರ್ಥ ಮಾಡಲಿಕ್ಕೆ ಗೊತ್ತಿಲ್ಲ, ಇವನು ಮಂತ್ರಿ ಆಗಿ ಇರಲಿಕ್ಕೆ ಅನ್ಲಾಯಕ್ಕೆ ಅಂತ ಹೇಳ್ತೀನಿ ನಾನು. ಮಂತ್ರಿ ಹಾಕಿ ಇರಲಿಕ್ಕೆ ಅನ್ಲಾಯಕ್ಕೆ ಇವನು. 6.5 ಕೋಟಿ ಕನ್ನಡಿಗರ ಭಾವನೆಗಳನ್ನ ಅರ್ಥ ಮಾಡೋಕ್ಕಾಗದೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಈ ರಾಜ್ಯದಲ್ಲಿ ನೀವು ಮಂತ್ರಿಯಾಗಿ, ಅದರಲ್ಲೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ, ಅದೇ ಕನ್ನಡ ಹಿಂದಿನ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಸಾಹಿತ್ಯ ಪರಿಷತ್ತು, ಇವೆಲ್ಲವೂ ಒಳಗೊಂಡಂತೆ ಕನ್ನಡದ ಸಾಹಿತಿಗಳು, ವಿಚಾರವಂತರು, ಪ್ರಗತಿಪರ ಚಿಂತಕರು ಎಲ್ಲರನ್ನು ಒಳಗೊಂಡಂತೆ ಒಂದು ಬಾವುಟ ಅಂತ ಹೇಳಿ ಆ ಬಾವುಟವನ್ನು ರಾಜ್ಯ ಸರ್ಕಾರ ಒಪ್ಪಿಕೊಂಡು ಅದನ್ನು ಕೇಂದ್ರಕ್ಕೆ ಅನುಮೋದನೆಗೋಸ್ಕರ ಕಳಿಸ್ಕೊಟ್ಟಿದೆ. ಅಂಥ ಬಾವುಟವನ್ನೇ ಬೇಡ ಅಂತ ಹೇಳೋದಾದರೆ ಇವತ್ತು ನಾನಾ ರಾಜ್ಯಗಳಲ್ಲಿ ತನ್ನದೇ ಆದಂಥ ಬಾವುಟ ಇದೆ. ಇವತ್ತು ತಮಿಳುನಾಡಲ್ಲಿ DMK ADMK ತಂದೇ ಆದಂಥ ಬಾವುಟಗಳನ್ನ ಇಟ್ಕೊಂಡಿದ್ದೇವೆ. ಅನೇಕ ಹಿಂದೂ ಇದನ್ನು ಸಾರುವಂಥ ಬಾವುಟವನ್ನು ನಾವು ಇವತ್ತು ಬಳಸಲ್ವಾ? ಬಳಸೋದಿಲ್ಲ. ಇವತ್ತು ಯಾವುದು ಭಗವದ್ಧ್ವಜವನ್ನು ಇವತ್ತಿಗೂ ನಾವು ಬಳಸ್ತೀವಿ. ಹಿಂಗೆ ಅನೇಕ ಪ್ರಾಂತ್ಯಗಳಲ್ಲಿ ಅನೇಕ ಸಮುದಾಯ, ಭಾಷಾ ಸಮುದಾಯ, ಅನೇಕ ಧರ್ಮಗಳು ಇವತ್ತು ಮುಸ್ಲಿಮರು ಬಾವುಟ ಅವ್ರದ್ದೇ ಆದಂಥ ಬಾವುಟವನ್ನು ಬಳಸ್ತಾರೆ. ಹೀಗೆ ಎಲ್ಲರಿಗೂ ಅವರವ್ರ ಭಾವನೆಗಳ ಒಂದು ಇಟ್ಕೊಂಡು ಬಾವುಟವನ್ನು ಮಾಡಿಕೊಂಡಿರುವಾಗ ಕರ್ನಾಟಕಕ್ಕೊಂದು ಬಾವುಟ, ಕನ್ನಡಿಗರಿಗೊಂದು ಬಾವುಟ ಬೇಡ ಅಂತ ಹೇಳಲಿಕ್ಕೆ ಇವರು ಯಾರು ಅನ್ನೋ ಪ್ರಶ್ನೆ ನಮ್ಮದು. ಹಾಗಾಗಿ ಇವರು ಇಂಥ ಮಂತ್ರಿಗಳು, ಇವರಿಗೆ ತಲೆಯೊಳಗಡೆ ಏನಿದೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ನಾನು ಮೊನ್ನೆ ನಾನು ಹೋಗಿ 62 ಜನರು ಏನು ನೆರೆ ಹಾವಳಿಗೆ ಸತ್ತಿದ್ದಾರೆ ಆ ಕುಟುಂಬಗಳಿಗೆ 25,000 ರೂಪಾಯಿ ಕೊಟ್ಟೆ. 25,000 ರೂಪಾಯಿಯನ್ನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತಗೊಂಡೋಗಿ ಕೊಟ್ಟೆ. ಇವತ್ತು ಆ ಕುಟುಂಬಗಳು ಯಾರು ನರಳುತ್ತಾ ಇದ್ದಾವೆ, ಇವತ್ತು ಸರ್ಕಾರಗಳು ಅವರಿಗೆ ಹೇಳಿದಂಥದ್ದನ್ನ ಅವ್ರ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ನೋಡಿ ರಾಷ್ಟ್ರದ ಪರಿಸ್ಥಿತಿ, ಅಧಿಕ ಇಡೀ ದೇಶದಲ್ಲಿ ಅಧಿಕವಾದಂಥ ಸಂಪನ್ಮೂಲವನ್ನು ರಾಷ್ಟ್ರಕ್ಕೆ ಅರ್ಪಿಸೋರು ಯಾರು ಅಂದರೆ ಕನ್ನಡಿಗರು. ಕನ್ನಡಿಗರು ಹೆಚ್ಚು ತೆರಿಗೆ ಕಟ್ಟೋರು, ಇಡೀ ದೇಶದಲ್ಲಿ ಹೆಚ್ಚು ತೆರಿಗೆಯನ್ನು ಕೊಡುವಂಥವ್ರು ಕೇಂದ್ರ ಸರ್ಕಾರಕ್ಕೆ ಕನ್ನಡಿಗರು. ಎರೆ ಹಾವಳಿಯಲ್ಲಿ ನಮ್ಮ ಯಡಿಯೂರಪ್ಪನವರು ಕೊಡ್ರಿ ಒಂದು 50,000 ಕೋಟಿ, ಕೊಡ್ರಿ ಒಂದು 60,000 ಕೋಟಿ ಅಂತ ಕೇಳುವಂಥ ಧೈರ್ಯ ಮಾಡಲಿಲ್ಲ. ಇವತ್ತು ನೆರೆ ಹಾವಳಿಗೆ ಒಂದು ಸರಿಯಾಗಿ ಕನಿಷ್ಠ ಒಂದು 20,000-30,000 ಕೋಟಿ ಹಣವನ್ನು ಕೊಡಲಿಕ್ಕೆ ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು 50,000-60,000 ಕೋಟಿ ನಷ್ಟ ಆಗಿದೆ. ಜನ ನೊಂದಿದ್ದಾರೆ, ಬೆಂದಿದ್ದಾರೆ, ಸಾಯ್ತಾ ಇದ್ದಾರೆ, ತನ್ನ ಬದುಕನ್ನು ಕಳ್ಕೊಂಡಿದ್ದಾರೆ. ಅಂಥ ಕಾಲದಲ್ಲಿ ನಾವು ಇವತ್ತೊಂದು 50,000 ಕೋಟಿ ಕೇಂದ್ರದಿಂದ ಬಯಸಿದ್ರಲ್ಲಿ ತಪ್ಪಿಲ್ಲ. ಯಾಕೆಂದರೆ ನಾವು ಇಡೀ ದೇಶದಲ್ಲಿ ಅಧಿಕವಾದಂಥ ತೆರಿಗೆಯನ್ನು ಭಾರತ ಸರ್ಕಾರಕ್ಕೆ ಕೊಡ್ತೀವಿ. ಆದರೆ ನಮ್ಮ ದುಡ್ಡನ್ನ ಇಂಥ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಆಗಲಿಲ್ಲ. ಪ್ರಧಾನಮಂತ್ರಿಗಳು ನೆರೆ ಹಾವಳಿಯ ಸಮೀಕ್ಷೆ ಮಾಡಲಿಕ್ಕೆ ಬರಲಿಲ್ಲ.
ಬೇರೆ ಬೇರೆ ರಾಜ್ಯಗಳಿಗೂ ಹೋಗುವಂಥದ್ದಾಗುತ್ತೆ. ಆದರೆ ಕರ್ನಾಟಕವನ್ನು ದೇಶದಲ್ಲಿ ಮಲತಾಯಿ ಮಕ್ಕಳಂತೆ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡುವಂಥದ್ದನ್ನು ನಾವು ಬಯಸ್ತಾ ಇದ್ದೀವಿ. ಅದಕ್ಕೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ನೀವು ನಮ್ಮನ್ನು ಒಕ್ಕೂಟದ ವ್ಯವಸ್ಥೆಯಲ್ಲಿ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಭಾರತ ಭಾಷೆ ರಾಜ್ಯಗಳ ಒಕ್ಕೂಟ ರಾಷ್ಟ್ರ, ಭವಿಷ್ಯದ ಭಾರತ ಆಗಬೇಕಾದ್ರೆ ಒಕ್ಕೂಟದ ರಾಜ್ಯಗಳನ್ನು ಸರಿಯಾಗಿ ಗಮನಿಸೋದಾಗಬೇಕು, ಸರಿಯಾಗಿ ನೋಡ್ಕೊಳ್ಳೋದು ಆಗಬೇಕು ಅಂತ ಹೇಳಿ ಆ ಸರಿಯಾಗಿ ನೋಡ್ಕೊಳ್ಳುವಂಥದ್ದು ಆಗ್ತಾ ಇಲ್ಲ. ಅಂದಮೇಲೆ ಒಕ್ಕೂಟದ ವ್ಯವಸ್ಥೆಗೆ ಬಾರಿದ್ದು ತೊಡಕಾಗುತ್ತೆ, ತೊಂದರೆ ಬರುತ್ತೆ ಎನ್ನುವ ಜ್ಞಾನ ಹಿಂದೆ ಕೂತಿರುವಂಥ ಕೇಂದ್ರದಲ್ಲಿ ಆ ಜನರು ಈಗಾಗೂ ಅರ್ಥ ಮಾಡಿಕೊಂಡು ತಕ್ಷಣ ಕರ್ನಾಟಕ ಕೊಡಬೇಕಾದಂಥ ನೆರೆ ಅವಳಿಯ ವಿಚಾರದಲ್ಲಿ ಏನು ಹಾನಿಯಾಗಿದೆ, ಸಾವಿರಾರು ಕೋಟಿ ಹಣವನ್ನು ಕೊಡದೆ ಹೋದರೆ ಕರ್ನಾಟಕದ ಜನ ದಂಗೆ ಹೇಳ್ತಾರೆ ಅನ್ನೋ ಮಾತನ್ನು ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಬಾರಿ ಒಳ್ಳೆಯ ಕಾರ್ಯಕ್ರಮವನ್ನು ತಾವೆಲ್ಲ ಆಯೋಜನೆ ಮಾಡಿದ್ದೀರಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಅನ್ನೋ ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣು. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್.